ಕೇಳಿ ಸೊಸೈಟಿ ವಾಜು ಕುಲಗೋಡೆ ಕಾಲೇಜ್ ಆಫ್ ಎಜುಕೇಷನ್ ಅತನಿ. ನನ್ನ ಹೆಸರು ಶ್ರುತಿ ಮಾರುತಿ ಲೇಂಡಿ. ಮಾರ್ಗದರ್ಶಕರು ಎಸ್ ಎಸ್ ನಾಯಕ್. ಪ್ರಥಮ ವರ್ಷದ ಶಿಕ್ಷಣಾರ್ಥಿಯಾಗಿದ್ದು ನಾನು ಮಾಡುತ್ತಿರುವ ವಿಷಯ ಇತಿಹಾಸದ ಆಯಾಮಗಳು. ಪ್ರಸ್ತಾವನೆ: ಇತಿಹಾಸದ ಅಧ್ಯಯನದ ಅನುಕೂಲಕ್ಕಾಗಿ ಸ್ಥಳ ಮತ್ತು ಕಾಲಗಳಿಗೆ ಅನುಗುಣವಾಗಿ ಹಲವಾರು ರೀತಿಯ ಆಯಾಮ ಹೊಂದಿದೆ. ಹಾಗೆ ಸ್ಥಳದ ಆಧಾರದ ಮೇಲೆ ನಾಲ್ಕು ರೀತಿಯಾಗಿ ವಿಂಗಡಿಸಲಾಗುತ್ತದೆ. ಅವುಗಳೆಂದರೆ ಫಸ್ಟ್ ಒನ್ ಸ್ಥಳೀಯ ಇತಿಹಾಸ, ಸೆಕೆಂಡ್ ಒನ್ ಪ್ರಾದೇಶಿಕ ಇತಿಹಾಸ, ಥರ್ಡ್ ಒನ್ ರಾಷ್ಟ್ರೀಯ ಇತಿಹಾಸ, ಫೋರ್ತ್ ಒನ್ ಜಾಗತಿಕ ಇತಿಹಾಸ. ಹಾಗೆಯೇ ಫಸ್ಟ್ ಒನ್ ಸ್ಥಳೀಯ ಇತಿಹಾಸ. ಸ್ಥಳೀಯ ಇತಿಹಾಸ ಅಂದರೆ ನಾವು ವಾಸಿಸುವ ಗ್ರಾಮ ಇಲ್ಲವೇ ಪಟ್ಟಣ, ಅದಕ್ಕೆ ಹೊಂದಿಕೊಂಡಂತೆ ಇರುವ ಸುತ್ತಮುತ್ತಲಿನ ಪ್ರದೇಶದ ಚರಿತ್ರೆಯನ್ನು ಸ್ಥಳೀಯ ಇತಿಹಾಸ ಎನ್ನಲಾಗುತ್ತದೆ. ಹಾಗೆ ಸ್ಥಳೀಯ ಇತಿಹಾಸದ ಅನುಕೂಲಗಳು: ಫಸ್ಟ್ ಒನ್, ಮಕ್ಕಳಲ್ಲಿ ಕುತೂಹಲ, ಆಸಕ್ತಿ ಹಾಗೂ ಆನಂದವನ್ನು ಉಂಟು ಮಾಡುತ್ತದೆ. ಎರಡನೇದಾಗಿ, ನಾಡಿನ ಪ್ರಗತಿಗಾಗಿ ಶ್ರಮಿಸಿ ಪ್ರಾಣ ತ್ಯಾಗ ಮಾಡಿದ ವ್ಯಕ್ತಿಗಳನ್ನು ಗೌರವಿಸಬೇಕು. ಮೂರನೇದಾಗಿ ನಾವು ವಾಸಿಸುವ ಸ್ಥಳದ ಬಗ್ಗೆ ಗೌರವ ಭಾವನೆ ಮೂಡಿಸುವುದು. ನಾಲ್ಕನೇದಾಗಿ, ಸ್ಥಳೀಯ ಆಚಾರ ವಿಚಾರ ರೂಢಿ ಸಂಪ್ರದಾಯಗಳನ್ನು ಗೌರವಿಸಬೇಕು. ಐದನೇದಾಗಿ, ವೀಕ್ಷಣೆ ಮತ್ತು ಸಮೀಕ್ಷೆ ಕಾರ್ಯಗಳಲ್ಲಿ ಪರಿಣಿತಿ ಪಡೆಯುತ್ತದೆ. ಈ ರೀತಿಯಾಗಿ ಹೊಂದಿರುತ್ತದೆ. ಸ್ಥಳೀಯ ಇತಿಹಾಸದ ಚಟುವಟಿಕೆಗಳು: ಫಸ್ಟ್ ಒನ್, ಕ್ಷೇತ್ರ ದರ್ಶನ. ಅಂದರೆ ಕ್ಷೇತ್ರ ದರ್ಶನ ಇದರಲ್ಲಿ ಅಂದರೆ ಐತಿಹಾಸಿಕ ಹಿನ್ನೆಲೆಯೇ ನಿರ್ದಿಷ್ಟ ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಸಿದ್ಧ ಸ್ಥಳಗಳನ್ನು ಸಂಗ್ರಹಿಸಬೇಕು. ಉದಾಹರಣೆಯಾಗಿ ನೋಡಿದಾಗ ಹಂಪಿ, ಐಹೊಳೆ, ಪಟ್ಟದಕಲ್ಲು ಈ ರೀತಿಯಾಗಿ ಹೊಂದಿರುತ್ತದೆ. ಮೂರನೇದಾಗಿ ನೋಡಿದಾಗ ಹಬ್ಬ ಮತ್ತು ಜಾತ್ರೆಗಳು. ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ದೊಡ್ಡ ದೊಡ್ಡ ರಥೋತ್ಸವಗಳನ್ನು ಜರುಗುವ ಸಂಭ್ರಮವನ್ನು ತುಂಬ ಚೆನ್ನಾಗಿ ಆಚರಿಸುತ್ತಾರೆ. ಈ ರೀತಿಯಾಗಿ ಹೊಂದಿರುತ್ತದೆ. ಹಾಗೆಯೇ 2.2 ಪ್ರಾದೇಶಿಕ ಇತಿಹಾಸ. ಸ್ವತಂತ್ರಾನಂತರ ನಮ್ಮ ದೇಶವನ್ನು ಭಾಷೆ ಮತ್ತು ಭೌಗೋಳಿಕ ಆಧಾರದ ಮೇಲೆ ದೇಶವನ್ನು ರಾಜ್ಯವನ್ನಾಗಿ ವಿಂಗಡಿಸಲಾಗುತ್ತಿತ್ತು. ಹಾಗೆ ಉದಾಹರಣೆಯಾಗಿ ನೋಡಿದಾಗ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ. ಹಾಗೆಯೇ ಹರ್ಷನನ್ನು ಸೋಲಿಸಿದ ಇಮ್ಮಡಿ ಪುಲಕೇಶಿ, ಮಯೂರ ವರ್ಮ, ಹೊಯ್ಸಳರು, ಮೈಸೂರಿನ ಒಡೆಯರು, ಕಿತ್ತೂರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರು ಧಾರ್ಮಿಕ ಸುಧಾರಕರ ನಾಡಾಗಿದೆ. ಹಾಗೆಯೇ ಬಸವಣ್ಣವರು ಹೇಳಿದಂತೆ ಸಮಾಜ ಸುಧಾರಕರಾದ ಬಸವಣ್ಣವರ ಜನ್ಮ ನೀಡಿದ ಈ ಭೂಮಿಯಾಗಿದೆ. ಚಿನ್ನದ ನಾಡು, ಶ್ರೀಗಂಧದ ಬೀಡು ಎಂದು ಕರೆಯಲಾಗುತ್ತದೆ. ರಾಷ್ಟ್ರೀಯ ಇತಿಹಾಸ. ವಿಶಾಲವಾದ ಈ ಜಗತ್ತನ್ನು ಭೌಗೋಳಿಕ ಹಿನ್ನೆಲೆಯಲ್ಲಿ ದೇಶ ಮತ್ತು ರಾಷ್ಟ್ರವೆಂದು ಕರೆಯಲಾಗುತ್ತದೆ. ಹಾಗೆ ಸುಪ್ರಸಿದ್ಧ ಬ್ರಿಟಿಷ್ ಇತಿಹಾಸಕಾರರಾದ ಎ.ಎ. ಸ್ಮಿತ್ ಅವರ ಪ್ರಕಾರ, ಭಾರತವು ಅಸಂಖ್ಯಾತ ಮಾನವ ಕುಲವನ್ನು ಅದೇ ಏನು ಮಾಡಬಹುದಾದ ಮಾನವಶಾಸ್ತ್ರದ ಒಂದು ಪ್ರದರ್ಶನಾಲಯ ಎಂದು ಕರೆದಿದ್ದಾರೆ. ಹಾಗೆ ಮತ್ತೋರ್ವ ಇತಿಹಾಸಕಾರರಾದ ಡಾಕ್ಟರ್ ಎ.ಸಿ. ಮಂಜುಮ್ ಅವರ ಪ್ರಕಾರ, ಭಾರತೀಯ ಇತಿಹಾಸ ಸಂಸ್ಥೆಗಳು ಒಂದು ಮರೆಯಲಾಗದ ಸರಪಳಿಯಂತೆ, ಆ ಸರಪಳಿಯು ವರ್ತಮಾನ ಕಾಲವನ್ನು ಭೂತಕಾಲದೊಂದಿಗೆ ಸೇರಿಸಿಕೊಂಡಿಯಂತೆ ಹೇಳಿದ್ದಾರೆ. ಹಾಗೆ ರಾಷ್ಟ್ರೀಯ ಇತಿಹಾಸದ ಅನುಕೂಲಗಳು: ದೇಶಭಕ್ತಿ ಏಕಭಾವನೆ ಬೆಳವಣಿಗೆಯಾಗುತ್ತದೆ. ಎರಡನೇದಾಗಿ ರಾಷ್ಟ್ರ ಇತಿಹಾಸದಲ್ಲಿ ಆಸಕ್ತಿ ಮೂಡಿಸುವುದು. ಮೂರನೇದಾಗಿ ಮಕ್ಕಳಲ್ಲಿ ಶಾಂತಿ, ಸಹನೆ, ಸಹಕಾರ, ತಾಳ್ಮೆ ಗುಣವನ್ನು ಬೆಳೆಸುತ್ತದೆ. ನಾಲ್ಕನೇದಾಗಿ ದೇಶ ರಕ್ಷಣೆ ಕಂಕಣಬದ್ಧವಾಗಿರುತ್ತದೆ. ಈ ರೀತಿಯಾಗಿ ರಾಷ್ಟ್ರೀಯ ಇತಿಹಾಸದ ಅನುಕೂಲ. 4.4 ಜಾಗತಿಕ ಇತಿಹಾಸ. ಸುಪ್ರಸಿದ್ಧ ತತ್ವಜ್ಞಾನಿಗಳಾದ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದಂತೆ, ಇರುವುದು ಒಂದೇ ಇತಿಹಾಸ, ಅದೇ ಮಾನವ ಇತಿಹಾಸ ಎಂದು ಕರೆದಿದ್ದಾರೆ. ಹಾಗೆ ಜಾಗತಿಕ ಇತಿಹಾಸದ ಪ್ರಾಮುಖ್ಯತೆ: ರಾಷ್ಟ್ರಗಳ ಮತ್ತು ವ್ಯಕ್ತಿಗಳ ಮಧ್ಯೆ ಸಹಕಾರ, ಸ್ನೇಹ ಭಾವನೆ ಬೆಳೆಸುತ್ತದೆ. ಎರಡನೇದಾಗಿ ಜಾಗತಿಕ ಶಾಂತಿಗೆ ಶ್ರಮಿಸಿದ ವ್ಯಕ್ತಿಗಳನ್ನು ಪರಿಚಯಿಸಲು ಸಹಕಾರಿಯಾಗುತ್ತದೆ. ಮೂರನೇದಾಗಿ ಪ್ರಬಲ ಶಕ್ತಿಶಾಲಿ ವಿಶ್ವ ನಿರ್ಮಾಣ ರಾಷ್ಟ್ರಗಳ ಬಗ್ಗೆ ತಿಳಿಸಲು ಸಹಾಯಕಾರಿಯಾಗಿದೆ. ಹಾಗೆ ನಾಲ್ಕನೇದಾಗಿ ಕಲ್ಪನಾ ಶಕ್ತಿಯು ವಿವಿಧ ದಿಕ್ಕುಗಳಲ್ಲಿ ಸಂಚರಿಸಿ ತಿಳಿಯಲು ನೆರವಾಗುತ್ತದೆ. ಐದನೇದಾಗಿ ಉತ್ತಮ ತಾರ್ಕಿಕ ವೈಚಾರಿಕ ಶಕ್ತಿ ಬೆಳೆಸಲು ಸಹಾಯಕವಾಗಿರುತ್ತದೆ. ಈ ರೀತಿಯಾಗಿ ಹೊಂದಿರುತ್ತದೆ. ಹಾಗೆ
धन्यवाद।